ಲೈಫ್ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ನೀವು ಆಚಾರ ವಿಚಾರ ಸನಾತನ ಧರ್ಮ ಸಂಪ್ರದಾಯದ ಬಗ್ಗೆ ನೀವು ತಿಳಿದ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ತುಂಬಾನೇ ಸ್ವಲ್ಪ. ನೀನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಹಾಗೆ ಅಲ್ಲಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಪ್ರತಿದಿನ ಮಲಗೋ ಮುಂಚೆ ಮಹಿಳೆಯರು ಯಾವ ತರ ತಪ್ಪನ್ನ ಮಾಡಿದ್ರೆ ಮಹಾಲಕ್ಷ್ಮಿಗೆ ಕೋಪ ಬಂದು ಮನೆಯಿಂದ ಹೊರಟೋಗ್ತಾರೆ, ಹಾಗೆ ಮಹಾಲಕ್ಷ್ಮಿ ದೇವಿ ಮನೆಯಲ್ಲಿ ಶಾಶ್ವತವಾಗಿ ನಿಲ್ಲಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಇವತ್ತಿನ ವಿಡಿಯೋನಲ್ಲಿ ನಾವು ಪೂರ್ತಿಯಾಗಿ ತಿಳಿಯೋಣ. ಪ್ರತಿದಿನ ರಾತ್ರಿ ಸಮಯದಲ್ಲಿ ಮಹಿಳೆಯರು ಒಂದ್ ಚಿಕ್ಕದಾಗಿರುವಂತಹ ಕೆಲಸವನ್ನ ಮಾಡ್ಬೇಕು. ಅದೇನಂದ್ರೆ ಒಂದ್ ಚಿಕ್ಕದಾಗಿರೋ ಬಟ್ಲನ್ನ ತೆಗೆದುಕೊಳ್ಳಿ. ಈ ಬಟ್ಲಿನಲ್ಲಿ ನೀವು ಅನ್ನವನ್ನ ಇಡಿ. ಅನ್ನವನ್ನ ಇಟ್ಬಿಟ್ಟು ಅದಕ್ಕೆ ಸರಿಯಾಗಿ ನೀವು ಒಂದ್ ತಟ್ಟೆಯನ್ನ ಮುಚ್ಚಿರ್ಬೇಕು, ಆ ತರ ನೋಡ್ಕೊಳ್ಳಿ. ಈ ತರ ನಾವೆಲ್ಲ ಮಾಡ್ಬಿಟ್ಟು ನಾವು ಮಲಗಿರ್ಬೇಕಾದ್ರೆ ರಾತ್ರಿ ಸಮಯದಲ್ಲಿ ಎಲ್ಲರೂ ಮಲಗಿದಾಗ ಪಿತೃದೇವತೆಗಳು ಮನೆಗೆ ಬರ್ತಾರೆ. ಪಿತೃದೇವತೆಗಳು ಮನೆಯಲ್ಲಿ ಅನ್ನ ಇದೆಯೋ ಇಲ್ವೋ ಅಂತ ನೋಡ್ತಾರೆ. ಅನ್ನ ಇದ್ರೆ ಮನೆಯವರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಹೋಗ್ತಾರೆ, ಅವ್ರ ಆಶೀರ್ವಾದ ನಮಗ್ ಸಿಗುತ್ತೆ, ಇದರಿಂದ ನಮ್ಗೆ ಒಳ್ಳೇದೇ ಆಗುತ್ತೆ. ನಾವು ಸ್ವಲ್ಪನೂ ಅನ್ನ ಇಟ್ಟಿರ್ಲಿಲ್ಲ ಅಂದ್ರೆ ಪಿತೃದೇವತೆಗಳು ಹಸಿವಿಂದ ಹಾಗೆ ಹೊರಟೋಗ್ತಾರೆ, ಇದರಿಂದ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಶುರು ಆಗುತ್ತೆ. ಆದ್ರಿಂದ ಮಹಿಳೆಯರು ರಾತ್ರಿ ಮಲಗೋ ಮುಂಚೆ ನೀವು ಒಂದ್ ಬಟ್ಲಿನಲ್ಲಿ ಸ್ವಲ್ಪ ಅನ್ನವನ್ನ ಇಟ್ಬಿಟ್ಟು ಅದನ್ನ ಸರಿಯಾಗಿ ಮುಚ್ಚಿ. ಇದನ್ನ ಏನ್ ಮಾಡ್ಬೇಕು, ಈ ತರ ನೀವು ಮಾಡೋದ್ರಿಂದ ನಿಮ್ಗೆ ತುಂಬಾನೇ ಒಳ್ಳೇದಾಗುತ್ತೆ. ಬೆಳಿಗ್ಗೆ ಆ ಬಟ್ಲಿನಲ್ಲಿದ್ದ ಅನ್ನವನ್ನ ಏನ್ ಮಾಡ್ಬೇಕು ಅಂತ ನಿಮಗೆ ಸಂದೇಹ ಬರ್ಬೋದು. ಆ ಅನ್ನವನ್ನ ನೀವು ನಾಯಿಗಳಿಗೆ ಹಾಕಿ. ಹೀಗೆ ಮಾಡೋದ್ರಿಂದ ಪಿತೃದೇವತೆಗಳ ಅನುಗ್ರಹ ಇದೆಯಲ್ಲ ಅದು ನಿಮ್ಗೆ ತುಂಬಾ ಸುಲಭವಾಗಿ ಸಿಗುತ್ತೆ, ಹಾಗೆ ಇದರ ಜೊತೆ ನಿಮ್ಗೆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಸಹ ಸುಲಭವಾಗಿ ಸಿಗುತ್ತೆ. ಮಲ್ಗೋ ಮುಂಚೆ ನೀವು ಅಡಿಗೆ ಮನೆಯನ್ನ ಸ್ವಚ್ಛ ಮಾಡ್ಬಿಟ್ಟು ಆಮೇಲೆ ಮಲ್ಕೊಂಡ್ರೆ ತುಂಬಾನೇ ಒಳ್ಳೇದು. ಆದ್ರೆ ಕೆಲ ಮನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೇಗಿರುತ್ತೋ ಹಾಗೆ ಬಿಟ್ಬಿಟ್ಟು ಬೆಳಿಗ್ಗೆ ನೋಡ್ಕೊಳ್ಳೋಣ ಬಿಡು ಅಂತ ಹಾಗೆ ಅಂದ್ಕೊಂಡು ಹೋಗಿ ಮಲಗ್ತಾರೆ. ಈಗ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಜಿರಳೆಗಳು ಬರುತ್ತೆ. ಜಿರಳೆ ಜ್ಯೇಷ್ಠ ದೇವಿಯ ಸಂಕೇತ. ಜ್ಯೇಷ್ಠ ದೇವಿ ಯಾರು ಅಂದ್ರೆ ಜ್ಯೇಷ್ಠ ದೇವಿ ಬಂದು ದರಿದ್ರ ದೇವಿ. ಎಲ್ಲಿ ಜ್ಯೇಷ್ಠ ದೇವಿ ಇರ್ತಾರೋ ಅಲ್ಲಿ ಮಹಾಲಕ್ಷ್ಮಿ ದೇವಿ ಒಂದ್ ಸೆಕೆಂಡ್ ಸಹ ಇರೋದಿಲ್ಲ. ಆದ್ರಿಂದ ಜಿರಳೆ ಬಂದಾಗ ಆ ಜಿರಳೆಗೆ ಔಷಧಿಯನ್ನ ಸಿಂಪಡಿಸೋಕ್ಕಿಂತ ನಾವು ಜಿರಳೆ ಬರದಂತೆ ನೋಡ್ಕೊಂಡ್ರೆ ತುಂಬಾನೇ ಒಳ್ಳೇದಲ್ವಾ? ಆಗ ಆ ಜ್ಯೇಷ್ಠ ದೇವಿ ಮನೆಗೆ ಬರದಂತೆ ನಾವು ನೋಡ್ಕೊಬಹುದು. ಕೆಲವೊಂದ್ಸಲ ಕೆಲ ಮಹಿಳೆಯರು ಕೋಪ ಮಾಡ್ಕೊಂಡು ಊಟ ಮಾಡದೆ ಹಾಗೆ ಮಲಗ್ತಾ ಇರ್ತಾರೆ. ಹೀಗೆ ತುಂಬಾ ಮನೆಯಲ್ಲೇ ಆಗ್ತಾ ಇರುತ್ತೆ. ಯಾವ ಮನೆಯಲ್ಲಿ ಮಹಿಳೆಯರು ರಾತ್ರಿ ಹೊತ್ತು ಊಟ ಮಾಡದೆ ಹಾಗೆ ಮಲಗ್ತಾರೋ ಅಂತ ಮನೆಗೆ ಜ್ಯೇಷ್ಠ ದೇವಿ ಪ್ರವೇಶಿಸ್ತಾರೆ. ಆದ್ರಿಂದ ಯಾವಾಗ್ಲೇ ಆಗ್ಲಿ ಎಷ್ಟೇ ಕೋಪ ಇರ್ಲಿ ಅದನ್ನ ನೀವು ಊಟದಲ್ಲಿ ಮಾತ್ರ ತೋರಿಸ್ಬೇಡಿ. ಆಮೇಲೆ ಬೇಕಿದ್ರೆ ನಿಮ್ ಕೋಪವನ್ನ ನೀವು ಬೇರೆ ರೀತಿಯಾಗಿ ತೋರಿಸ್ಕೊಳ್ಳಿ. ಯಾವಾಗ್ಲೇ ಆಗ್ಲಿ ಹೂವನ್ನ ನಿರ್ಲಕ್ಷಿಸ್ಬೇಡಿ. ಹೂವು ಮನೆಯಲ್ಲಿ ಒಣಗ್ಬಾರ್ದು, ಹಾಗೇನೆ ಹಣ್ಣುಗಳು ಕೊಳಿಬಾರ್ದು, ಇದರ ಕಡೆ ಸಹ ನೀವು ಗಮನ ಹರಿಸಿ. ಹಾಗೆ ಯಾವಾಗ್ಲೇ ಆಗ್ಲಿ ಹೊಸ್ತಿಲನ ಯಾವುದೇ ಕಾರಣಕ್ಕೂ ಯಾರೇ ಆಗ್ಲಿ ತುಳಿಬಾರ್ದು, ತುಳಿದಂತೆ ಬರುವಂತೆ ಮನೆಯೊಳಗೆ ಬರುವಂತೆ ನೀವು ನೋಡ್ಕೊಳ್ಳಿ. ಕೆಲವರು ಇರ್ತಾರೆ ದಾಟ್ಬೇಕಾದ್ರೆ ತುಳಿದು ಬಿಟ್ಟೆ ಹೊಸ್ತಿಲನ ತುಳಿದು ಬಿಟ್ಟೆ ಬರ್ತಾರೆ, ಆ ತರ ಬರಬಾರ್ದು, ಆ ತರ ಸಹ ನೋಡ್ಕೊಳ್ಳಿ. ಈ ತರ ಆಗ್ಬಾರ್ದು ಅಂತ ಏನ್ ಮಾಡ್ಬೇಕು, ಈ ತರ ಆಗ್ಬಾರ್ದು ಅಂದ್ರೆ ನಿಮ್ಮ ಹೊಸ್ತಿಲಿಗೆ ನೀವು ಅರಿಶಿನ ಕುಂಕುಮವನ್ನ ನೀವು ಹಚ್ಚಬೇಕು. ಹಾಗೇನೆ ನೀವು ಪ್ರತಿದಿನ ಸಿಂಹದ್ವಾರ ಇರುತ್ತಲ್ಲ, ಸಿಂಹದ್ವಾರದ ಬಾಗಿಲಿಗೆ ನೀವು ಅರಿಶಿನ ಕುಂಕುಮದಿಂದ ನೀವು ಸ್ವಸ್ತಿ ಚಿಹ್ನೆಯನ್ನ ಬರೀಬೇಕು. ಈ ತರ ಬರೆಯೋದ್ರಿಂದ ಆ ಮಹಾಲಕ್ಷ್ಮಿ ದೇವಿಯ ಕಟಾಕ್ಷ ಸಿಗುತ್ತೆ. ಕೆಲ ಮನೆಯಲ್ಲಿ ಅಡಿಗೆ ಮಾಡಿರ್ತಾರೆ, ಅದ್ರ ಮೇಲೆ ಮುಚ್ಚಳ ಮಾತ್ರ ಮುಚ್ಚಿರಲ್ಲ, ಹಾಲನ್ನ ಕಾಯಿಸಿರ್ತಾರೆ, ಹಾಲ್ ಮೇಲೆ ಮುಚ್ಚಳ ಮಾತ್ರ ಇಟ್ಟಿರಲ್ಲ ಪಾತ್ರೆ ಮೇಲೆ. ಕೆಲವರಿಗೆ ಇಂತಹ ಅಭ್ಯಾಸ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಆ ಜ್ಯೇಷ್ಠ ದೇವಿಯನ್ನ ನಾವೇ ಕುಂಕುಮ ಇಟ್ಬಿಟ್ಟು ನಮ್ಮ ಮನೆ ಕರೆದಂತ ಆಗುತ್ತೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಜ್ಯೇಷ್ಠ ದೇವಿ ನಮ್ಮ ಮನೆಗೆ ಬರಬಾರ್ದು ಅಂದ್ರೆ ನಾವೆಲ್ಲ ಅಡಿಗೆ ಎಲ್ಲ ಆದ್ಮೇಲೆ ನಾವು ಸರಿಯಾಗಿ ಆ ಅಡಿಗೆ ಪಾತ್ರೆ ಮೇಲೆ ನಾವು ಸರಿಯಾದಂತಹ ಪಾತ್ರೆಯನ್ನ ಮುಚ್ಚುವಂತೆ ನಾವು ನೋಡ್ಕೊಬೇಕಾಗತ್ತೆ. ಈಗ ನಾನು ಹೇಳಿದ ಈ ಎಲ್ಲಾ ವಿಷಯವನ್ನ ನೀವು ಯಾವಾಗ್ಲೂ ನೆನಪಿನಲ್ಲಿಟ್ಕೊಂಡು ಈಗ ನಾನು ಹೇಳಿದ ಈ ನಿಯಮಗಳನ್ನ ನೀವು ಪಾಲಿಸಿದ್ರೆ ನಿಮ್ಮ ಮನೆಗೆ ಯಾವತ್ತೂ ಆ ಜ್ಯೇಷ್ಠ ದೇವಿ ಬರೋದಿಲ್ಲ, ಹಾಗೇನೆ ಆ ಮಹಾಲಕ್ಷ್ಮಿ ದೇವಿ ಯಾವತ್ತೂ ಸಹ ನಿಮ್ಮ ಮನೆ ಬಿಟ್ಟು ಹೋಗೋದಿಲ್ಲ.
ಶ್ರೀ ಸಿಗಂಧೂರು ಚೌಡೇಶ್ವರಿ ದೈವಶಕ್ತಿ ಜ್ಯೋತಿಷರು ಪಂಡಿತ್ ರಾಮಕೃಷ್ಣ ಆಚಾರ್ಯ ಅವರು. ಇವರು ಪ್ರಖ್ಯಾತ ವಶೀಕರಣ ಮಾಂತ್ರಿಕರು. ನುಡಿದಂತೆ ನಡೆಯುವುದು ಅಸಾಧ್ಯವಾದುದು ಇಲ್ಲಿ ಸಾಧ್ಯ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಮೂರೇ ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿ ಕಲಹ, ಡಿವೋರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತ್ತೆ ಸೊಸೆ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಿದ್ದರೂ ಕೇವಲ ಮೂರೇ ದಿನಗಳಲ್ಲಿ ನೆರವೇರಿಸಿ ಕೊಡುತ್ತಾರೆ. ಹಿಂದೆ ಕರೆ ಮಾಡಿ 9972994263. ಇವತ್ ನಾನು ಹಂಚಿಕೊಂಡ ಈ ಮಾಹಿತಿ ನಿಮ್ಮೆಲ್ಲರಿಗೂ ತುಂಬಾನೇ ಉಪಯೋಗ ಆಗಿದೆ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೀನಿ. ಧರ್ಮೋ ರಕ್ಷಿತಿ ರಕ್ಷಿತಃ.